ಕುಮಾರಸ್ವಾಮಿಯವರ ಬಾಳೆ ಆತ್ಮೀಯ ಸ್ನೇಹಿತರು. ಅವ್ರ ಹೇಳಿಕೆ ಹೊಸದೇನಲ್ಲ, ಹಿಂದೆ ಕೂಡ ಹೇಳಿದರು. ಅವ್ರ ಹೇಳಿಕೆ ಹೊಸದೇನೂ ಅಲ್ಲ, ಆದರೆ ಎಲ್ಲೋ ಒಂದು ಕಡೆ ಚುನಾವಣೆಗೆ ಅದನ್ನು ಮಾಧ್ಯಮಗಳ ಮುಖಾಂತರ ಹೆಚ್ಚು ವ್ಯಾಪಕ ಪ್ರಚಾರವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ. ಜನರ ಮೇಲೆ ಪರಿಣಾಮ ಬೀರಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಅದನ್ನು ವ್ಯಾಪಕವಾಗಿ ಮಾಧ್ಯಮಗಳು ಹೆಚ್ಚೆಚ್ಚು ಪ್ರಚಾರ ಮಾಡಿದ್ದು ಚುನಾವಣಾ ಸಂದರ್ಭದಲ್ಲಿ ಸರಿನಾ. ಚುನಾವಣಾ ಸಂದರ್ಭದಲ್ಲಿ ಯಾಕೆ ಮಾಧ್ಯಮಗಳು ಇಷ್ಟೊಂದು ಹಳೆಯ ಹೇಳಿಕೆನೋ, ಯಾವತ್ತೂ ಕೂಡ ಅವರು ಹಳೆಯ ಹೇಳಿಕೆಗಳನ್ನು ಹೊಸದಾಗಿ ಹೇಳಿದ್ರೆ ನಾನು ಒಪ್ತಿದ್ದೆ. ಜಮೀರ್ ಅಹ್ಮದ್ ಅವರು ಹೊಸದಾಗಿ ಹೇಳಿಕೆಯನ್ನು ಅವರ ಸ್ನೇಹಿತರ ಬಗ್ಗೆ ಹೇಳಿರೋ ಮಾತನ್ನು ಏನಾದರೂ ಹೇಳಿದರೆ ಅದು ಒಪ್ಪೋದಾಗಿತ್ತು. ಈ ಹಿಂದೆ ಕೂಡ ಅವರು ಹೇಳಿದ್ರು, ಹಿಂದೆ ಕೂಡ ಎರಡು ಮೂರು ಸಾರಿ ಹೇಳಿಕೆಗಳನ್ನು ಕೊಟ್ಟಿದ್ದರು. ಸೊ ಅವತ್ತು ಇಲ್ಲದೇ ಇರೋಂಥ ಪ್ರೀತಿ ಇವತ್ತು ಮಾಧ್ಯಮಗಳು ಯಾಕೆ ತೋರಿಸಿದ್ರು ಚುನಾವಣಾ ಸಂದರ್ಭದಲ್ಲಿ, ಬಹುಶಃ ನಮ್ಮ ಪಕ್ಷದ ಮೇಲೆ ಯಾಕೆ ಅವ್ರಿಗೆ ಅಷ್ಟೊಂದು ಕೋಪ ಅನ್ನೋದು ನನಗೆ ಅರ್ಥ ಆಯ್ತಾ ಇಲ್ಲ. ನೋಡಿ, ಮಾತು ಇವತ್ತು ಆಡಿಲ್ಲ, ನಾನು ಅದನ್ನೇ ನಿಮಗೆ ಪ್ರಶ್ನೆ ಮಾಡ್ತಾ ಇರೋದು. ನೀವು ಸ್ವಲ್ಪ ಹೇಳಿ, ಮಾತು ಇವತ್ತು ಒಂದೇ ಸಾರಿ ಆಡಿಲ್ಲ, ನೀವು ಹಿಂದೆನೇ ಮಾತಾಡಿದ್ರಲ್ಲ ಅವತ್ತೇ ಇದನ್ನು ಮೊಟಕ್ ಮಾಡಬೇಕಾಗಿತ್ತು. ನೀವು ಮಾಧ್ಯಮದ ಪಾತ್ರವನ್ನು ವಹಿಸ್ತಕ್ಕಂಥವರು, ಮಾಧ್ಯಮದ ನಿಷ್ಪಕ್ಷಪಾತವಾದಂಥ ಮಾತುಗಳನ್ನು ಆಡ್ತಕ್ಕಂಥವ್ರು, ಹಿಂದೆ ಅವರು ಮಾತಾಡಿದಂಥ ಸಂದರ್ಭದಲ್ಲೇನೆ ಇದಕ್ಕೆ ನೀವು ಕಡಿವಾಣ ಹಾಕಬೇಕಾಗಿತ್ತು, ನಿಮ್ಮ ಧ್ವನಿಯನ್ನು ಎತ್ತಬೇಕಾಗಿತ್ತು. ಇದು ಕೇವಲ ಚುನಾವಣಾ ಸಂದರ್ಭದಲ್ಲಿ ನೀವು ಧ್ವನಿಯನ್ನು ಎತ್ತದ್ದು ಎಷ್ಟು ಸರಿ, ನಮ್ಮ ಮೇಲಿನ ಕೋಪನಾ ಇದು ಅನ್ನೋದು ನನಗೆ ಅನುಮಾನ ಶುರುವಾಗಿದೆ, ನನ್ನ ವೈಯಕ್ತಿಕ ಅಭಿಪ್ರಾಯ.